ನಮಸ್ಕಾರ. ಇವತ್ತು ನಾನು ಇತ್ತೀಚೆಗೆ ಓದಿದ ಒಂದು ಪುಸ್ತಕ, ಲೈಟ್ಸ್ ಫ್ರಮ್ ಮೆನಿ ಲ್ಯಾಂಪ್ಸ್ ಬೈ ಲಿಲಿಯನ್ ಎಕ್ಲರ್ ವ್ಯಾಟ್ಸನ್. ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮಗೆ ಹಂಚಿಕೊಳ್ಳೋಣ ಅಂತ. ಈ ಪುಸ್ತಕ ನನಗೆ ಹುಟ್ಟುಹಬ್ಬದ ಉಡುಗೊರೆಯಾಗಿ ನನ್ನ ನೆಚ್ಚಿನ ಗೆಳತಿ ಒಬ್ಬರು ಕೊಟ್ಟಿರೋದು. ಅವರಿಗೆ ಧನ್ಯವಾದಗಳು ಹೇಳ್ತಾ, ಅಶ್ವಿನಿ ನಾಯಕ್ ಅಂತ ಅವರಿಗೆ ಧನ್ಯವಾದಗಳು ಹೇಳ್ತಾ ಈ ಪುಸ್ತಕದ ಬಗ್ಗೆ ಒಂದೆರಡು ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ. ತುಂಬ ಸೆಲ್ಫ್ ಹೆಲ್ಪ್ ಬುಕ್ಸ್ ಓದಿರ್ತೀವಿ. ಒಂದು ಪ್ರಾಬ್ಲಮ್ ಏನಂದರೆ ಸೆಲ್ಫ್ ಹೆಲ್ಪ್ ಬುಕ್ಸ್ ಬಗ್ಗೆ ಅದು ಯಾರು ಹೊಸದಾಗಿ ಹೇಳುತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ, ಎಲ್ಲ ನಮ್ಗೆ ಗೊತ್ತಿರೋದೆ. ಹೊಸದಾಗಿ ಏನೂ ಇರೋದಿಲ್ಲ. ಸೆಲ್ಫ್ ಹೆಲ್ಪ್ ಬುಕ್ಸ್ ಯಾಕೆ ಓದಬೇಕು ಎಲ್ಲ ಗೊತ್ತಿದ್ರು ಅಂತ ಎಷ್ಟೊಂದು ಜನ ಕೇಳಿದೆ. ನಾನೇ ನನ್ನನ್ನು ಎಷ್ಟೊಂದು ಸರಿ ಕೇಳ್ಕೊಳಿದ್ದು ಉಂಟು, ಏನಕ್ಕೆ ಓದಬೇಕು, ಎಲ್ಲ ನಮ್ಗೆ ಗೊತ್ತಿರೋದೆ. ನಮ್ಮ ಲೈಫ್ನ ಹೇಗೆ ಲೀಡ್ ಮಾಡಬೇಕು, ಲೈಫಲ್ಲಿ ಮುಂದೆ ಬರಬೇಕಂದ್ರೆ ಏನೇನು ಮಾಡಬೇಕು, ಸಂತೋಷವಾಗಿರೋಕ್ಕೆ ಏನು ಮಾಡಬೇಕು, ಕಾನ್ಫಿಡೆನ್ಸ್ ಆಗಿರೋಕ್ಕೆ ಏನು ಮಾಡಬೇಕು, ಇದೆಲ್ಲ ನಮ್ಗೆ ಗೊತ್ತಿರೋದೆ. ಮತ್ತು ಆದರೂ ಏನಕ್ಕೆ ಓದಬೇಕು ಸೆಲ್ಫ್ ಹೆಲ್ಪ್ ಬುಕ್ಸು, ಅವಶ್ಯಕತೆ ಏನು ಇದೆಯಾ? ಖಂಡಿತವಾಗ್ಲೂ ಇದೆ. ಯಾಕಂದರೆ ನಮಗೆ ಕೆಲವೊಂದು ವಿಷಯಗಳನ್ನ ಆವಾಗ ಅವಾಗ ಹೇಳಿದ್ರೆ ನಾವು ಅದನ್ನು ಮತ್ತೆ ಮತ್ತೆ ಜ್ಞಾಪಿಸ್ಕೊಂಡ್ರೆ ಅದನ್ನು ಮಾಡೋದು. ಒಬ್ಬರು ನಾವು ಒಳ್ಳೆಯವ್ರಂತ ನಮಗೆ ಗೊತ್ತಿದ್ರು, ಇನ್ನೊಬ್ರು ಹೇಳಬೇಕು ನಮಗೆ, ಜ್ಞಾಪಿಸ್ಬೇಕು ಒಳ್ಳೆಯವರು, ನಿನ್ನ ಕಾನ್ಫಿಡೆನ್ಸ್ ಆಗಿದೆಯಾ, ನಿನ್ನ ಜೀವನದಲ್ಲಿ ಏನಾದರೂ ಮಾಡ್ಬೋದು. ಸೊ ಈ ಪುಸ್ತಕಗಳನ್ನ ಆ ಥರ ನಮಗೆ ಒಂದು ಕೆಲವೊಂದು ನೆನಪಿಸ್, ನಮ್ಗೆ ಗೊತ್ತಿರೋ ವಿಷಯಗಳನ್ನ ಮತ್ತೆ ನಾವು ಓದಿ ಹೌದಲ್ವಾ ಅಂತ ತಿಳ್ಕೊಳಕ್ಕೆ ಹೆಲ್ಪ್ ಮಾಡು. ಸೊ ಸೆಲ್ಫ್ ಹೆಲ್ಪ್ ಬುಕ್ಸ್ ಓದಬೇಕಾ? ಖಂಡಿತವಾಗ್ಲೂ ಓದ್. ಸೆಲ್ಫ್ ಹೆಲ್ಪ್ ಬುಕ್ಸ್ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಎಲ್ಲ ಥರದ ಪುಸ್ತಕಗಳನ್ನು ಓದಬೇಕು. ಕೆಲವು ಪುಸ್ತಕಗಳು ಓದೋದೇ ಬೇಕಾ ಬೇಡವಾ ಅನ್ನೋದು ಬಗ್ಗೆ ಒಂದು ದೊಡ್ಡ ಚರ್ಚೆ. ಅದು ಬೇಕಾ ಬೇಡವಾ ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡಿರೋ ಹಲವಾರು ಮಂದಿಗಳಿದ್ದಾರೆ. ಬಟ್ ಈಗ ಆ ಚರ್ಚೆ ಬೇಡ ಅನ್ಸುತ್ತೆ. ಸದ್ಯಕ್ಕೆ ಈ ಪುಸ್ತಕದ ಬಗ್ಗೆ ಮಾತಾಡೋಣ. ಒಂದು ಒಳ್ಳೆಯ ಪುಸ್ತಕ ಏನಂದರೆ ಲೈಟ್ಸ್ ಫ್ರಮ್ ಮೆನಿ ಲ್ಯಾಂಪ್ಸ್, ಅಂದರೆ ಹಲವು ದೀಪಗಳಿಂದ ಬಂದ ಬೆಳಕು. ಟೈಟಲೇ ತುಂಬ ಚೆನ್ನಾಗಿತ್ತು. ಕಾರಣ ಏನಂದರೆ ಇದನ್ನು ಲಿಲಿಯನ್ ವ್ಯಾಟ್ಸನ್ ಅವರು ಬರೆದಿಲ್ಲ. ಅಂದರೆ ಅವರು ಏನು ಮಾಡಿದಾರಂದರೆ ಹಲವಾರು ವರ್ಷಗಳಿಂದ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ವ್ಯಕ್ತಿಗಳು, ಅವರು ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ಸಾಮಾನ್ಯ ವ್ಯಕ್ತಿಗಳಿರ್ಬೋದು, ಅವರ ಜೀವನದಲ್ಲಿ ನಡೆದ ಘಟನೆಗಳು ಅದರಿಂದ ಇನ್ಸ್ಪೈರ್ ಆಗಿ ಅದು ಈ ಸೊಸೈಟಿಗೆ, ಈ ಜನಗಳಿಗೆ, ಈ ಮಾನವ ಕುಲಕ್ಕೆ ಯಾವ ರೀತಿ ಒಂದು ವಿಶ್ವಾಸವನ್ನು, ಒಂದು ಭರವಸೆಯನ್ನು ಕೊಟ್ಟಿದೆ, ಆ ಮಾತುಗಳನ್ನ, ಆ ಭಾಷಣಗಳನ್ನ, ಆ ಕವಿತೆಗಳನ್ನ, ಆ ಬರಹಗಳನ್ನು, ಅದನ್ನೆಲ್ಲ ಇಲ್ಲಿ ಸಂಗ್ರಹಿಸಿ ನಮಗೆ ಕೊಟ್ಟಿದ್ದಾರೆ. ಇಟ್ಸ್ ಅದೊಂದು ಒಂದು ಟ್ರೆಷರ್, ಇಟ್ಸ್ ಲೈಕ್ ಎ ಟ್ರೆಷರ್. ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಬೇಕು ಅನ್ನೋದೇ ಈ ಪುಸ್ತಕದ ಮುಖ್ಯ ಧ್ಯೇಯ, ಲೈಟ್ಸ್ ಫ್ರಮ್ ಮೆನಿ ಲ್ಯಾಂಪ್ಸ್. ಸೊ ಹಲವಾರು ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ತಮ್ಮ ಅನುಭವಗಳಿಂದ, ತಾವು ನೋಡಿದ್ದು ಕಂಡಿದ್ದು, ತಾವು ತಮ್ಮ ಎಕ್ಸ್ಪೀರಿಯನ್ಸಿಂದ ತಾವು ಕಂಡುಕೊಂಡಿದ್ದು ಇದುಗಳನ್ನೆಲ್ಲ ಹೇಗೆ ಅವರು ತಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಮಾಡಿದ್ದಾರೆ, ಥ್ರೂ ದೇರ್ ರೈಟಿಂಗ್ಸ್ ಸರ್, ಥ್ರೂ ದೇರ್ ಸ್ಪೀಚಸ್, ಆರ್ ದ ವೇ ದೇ ಲಿವ್ಡ್. ಇಟ್ಸ್ ದ ವೇ ವಿ ಲೀವ್ ಸೆಲ್ಫ್ ಇಸ್ ಎ ದಟ್ಸ್ ಅನ್ ಎಕ್ಸಾಂಪಲ್ ವಿ ಸೆಟ್. ಸೊ ಆ ಥರದ ಒಂದು ಸಂಗ್ರಹಣೆಯನ್ನು ಮಾಡಿ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ, ಲೈಫ್ ಫ್ರಮ್ ಮೆನಿ ಲ್ಯಾಂಪ್ಸ್ ಅಂತ. ಇದರೊಳಗೆ ಅವ್ರು ಹೇಗೆ ಡಿವೈಡ್ ಮಾಡ್ಕೊಂಡಿದ್ದಾರಂದರೆ ಜೀವನದಲ್ಲಿ ನಮಗೆ, ನಾವು ಯೂಶ್ವಲಿ ಪೀಪಲ್ ವಾಟ್ ವಿ ಲುಕ್ ಫಾರ್, ಏನು ನಮಗೆ ಬೇಕು ಜೀವನದಲ್ಲಿ, ನಾವು ಏನು ಹುಡ್ಕೊಂಡು ಹೋಗ್ತೀವಿ ಮುಖ್ಯವಾಗಿ. ಸೊ ಅದ್ರ ಬಗ್ಗೆ ಎಲ್ಲ ಕೆಲವೊಂದು ಹೇಗೆ ಅವರು ಡಿವೈಡ್ ಮಾಡ್ಕೊಂಡಿದ್ದಾರಂದ್ರೆ ಚಾಪ್ಟರ್ಸ್ನ, ಫಸ್ಟ್ ಹ್ಯಾಪಿನೆಸ್ ಆ್ಯಂಡ್ ದ ಎಂಜಾಯ್ಮೆಂಟ್ ಆಫ್ ಲಿವಿಂಗ್. ನಮ್ಮ ಅಲ್ಟಿಮೇಟ್ ಗೋಲ್ ಎಲ್ಲರಿಗೂ, ನಮ್ಮೆಲ್ಲರಿಗೂ ಏನು, ಸಂತೋಷವಾಗಿರಬೇಕು. ಎಲ್ಲರೂ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ಸ್ ಆ ಸಂತೋಷ ಅಂದರೆ ಏನು? ಸಂತೋಷದ ಮೀನಿಂಗ್ ಒಬ್ಬರಿಂದ ಒಬ್ಬರಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ನನಗೆ ಸಂತೋಷ ನೀಡೋ ವಿಷಯ ನಿಮ್ಗೆ ಸಂತೋಷ ನೀಡದೇ ಇರ್ಬೋದು, ಅಥವಾ ನಿಮಗೆ ಸಂತೋಷ ನೀಡೋ ವಿಷಯ ನನಗೆ ಸಂತೋಷ ನೀಡದೇ ಇರ್ಬೋದು. ಇವಾಗ ನಾನು ಒಂದು ಪುಸ್ತಕ ಓದಿ ನನಗೆ ಸಂತೋಷ ಸಿಗ್ಬೋದು, ಬಟ್ ನಿಮ್ಗೆ ಅದು ಸಿಗದೇ ಇರ್ಬೋದು, ನಿಮ್ಗೆ ಯಾವುದೋ ಒಂದು ಮೂವಿಯಲ್ಲೋ ಅಥವಾ ಸಂಗೀತದಲ್ಲೋ, ಬೇರೆ ಏನರು. ಸೊ ಬಟ್ ಅಲ್ಟಿಮೇಟ್ಲಿ ಏನು ಸಂತೋಷ ಅಂದರೆ ಅದನ್ನು ಹೇಗೆ ಪಡ್ಕೊಳ್ಳೋದು? ಸೊ ದಟ್ ಇಸ್ ದ ಫಸ್ಟ್ ಚಾಪ್ಟರ್, ಹ್ಯಾಪಿನೆಸ್ ಆ್ಯಂಡ್ ಎಂಜಾಯ್ಮೆಂಟ್ ಆಫ್ ಲಿವಿಂಗ್. ಈ ಜೀವನವನ್ನು ಹೇಗೆ ಅನುಭವಿಸೋದು ಸಂತೋಷವಾಗಿ? ಸೊ ನಮ್ಮೆಲ್ಲರೂ ಒಂದು ಹುಡುಕಾಟನೇ ಅದು, ಈ ಜೀವನವನ್ನು ಹೇಗೆ ಸಂತೋಷವಾಗಿ ಅನುಭವಿಸ್ಬೇಕು, ಇವಾಗ ನಾವು ಹೇಗೆ ಸಂತೋಷವಾಗಿರಬೇಕು ಅಂತ. ಸೊ ದಟ್ ಇಸ್ ದ ಫಸ್ಟ್ ಚಾಪ್ಟರ್, ಹ್ಯಾಪಿನೆಸ್ ಆ್ಯಂಡ್ ದ ಎಂಜಾಯ್ಮೆಂಟ್ ಆಫ್ ಲಿವಿಂಗ್. ಸೊ ಅದರೊಳಗೆ ಕೆಲವೊಂದು ಉದಾಹರಣೆಗಳನ್ನ ನಿಮಗೆ ಕೊಡಬೇಕು ಅಂತ
ಜಾನ್ ಬೋರೋಸ್ ಅವ್ರು ಏನು ಹೇಳ್ತಾರಂದ್ರೆ, ದ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಇಸ್ ಸಮಥಿಂಗ್ ಟು ಡೂ. ಏನು ಸಂತೋಷ ಕೊಡುತ್ತೆ ನಿಮಗೆ, ನಮ್ಮೆಲ್ಲರೂ ನಾವು ಏನಾದರೂ ಒಂದು ವಿಷಯಗಳನ್ನ ಮಾಡಿದಾಗ ನಮಗೆ ಅದು ಸಂತೋಷ ಕೊಡುತ್ತೆ. ಸೊ ಸಂತೋಷ ಕೊಡೋ ವಿಷಯಗಳನ್ನ ನಾವು ಮಾಡಬೇಕು. ಸೊ ನಿಮ್ಗೆ ಯಾವಾಗ ಸಂತೋಷ ಸಿಗುತ್ತೆ ಅಕಾರ್ಡಿಂಗ್ ಟು ಚಾನ್ ಬರೋ ಅಂದರೆ, ದ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಇಸ್ ಸಮಥಿಂಗ್ ಟು ಡೂ. ನಿನಗೆ ಏನೋ ಒಂದು ಇದೆ ಮಾಡೋದಕ್ಕೆ, ಅದನ್ನು ಮಾಡಿದ್ರೆ ನಿಂಗೆ ಸಂತೋಷ ಸಿಗುತ್ತೆ. ಏನೋ ಒಂದು ಕೆಲಸ ಆಗಿದೆ, ಒಂದು ಹಿಡಿತಾ ಇದೆಯಲ್ಲ, ಅದು ನಿನಗೆ ಸಂತೋಷ ಕೊಡುತ್ತೆ. ಸೊ ದಟ್ ಇಸ್ ದ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಅಕಾರ್ಡಿಂಗ್ ಚಾನ್ ಬರೋಸ್. ಸೆನೆಕ ಏನು ಹೇಳ್ತಾರೆ, ಟ್ರೂ ಹ್ಯಾಪಿನೆಸ್ ಇಸ್ ನಾಟ್ ಟು ರೆಸ್ಟ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ವಿ ಹ್ಯಾವ್. ಸೊ ಅಕಾರ್ಡಿಂಗ್ ಟು ಸೆನೆಕ ಅವ್ರು ಏನು ಹೇಳ್ತಾರೆ ಅಂದರೆ, ನಿಮಗೆ ಸಂತೋಷ ಯಾವಾಗ ಸಿಗುತ್ತಂದರೆ, ನಿನ್ನ ಹತ್ರ ಏನಿದೆಯೋ ಅಷ್ಟಕ್ಕೆ ನಿನಗೆ ತೃಪ್ತಿ ಸಿಕ್ಕಿದರೆ ಅದೇ ಸಂತೋಷ ಅಂತ. ಹೀಗೆ ಎಲ್ಲ ಚಾಪ್ಟ್ರನ್ನು ಈ ಥರ ಹಲವಾರು ವ್ಯಕ್ತಿಗಳು ಹೇಳಿರುವ ವಿಷಯಗಳನ್ನ ಅವರು ಸಂಗ್ರಹಿಸಿ ಇಲ್ಲಿ ನೀಡಿದ್ದಾರೆ. ಕೆಲವೊಂದು ವಿಷಯಗಳು ಭಾಷಣಗಳಾಗಿರ್ಬೋದು, ಕೆಲವೊಂದು ವಿಷಯಗಳು ಕವಿತೆಗಳಾಗಿರ್ಬೋದು, ಕೆಲವೊಂದು ವಿಷಯಗಳು ಜೀವನ ನಡೆದ ನಿಜವಾದ ಘಟನೆಗಳಾಗಿರ್ಬೋದು. ಸೊ ಇದೆಲ್ಲ ನಮಗೆ ಒಂದು ಇನ್ಸ್ಪಿರೇಷನ್, ಒಂದು ಮೋಟಿವೇಶನ್, ಒಂದು ಭರವಸೆ, ವಿಶ್ವಾಸವನ್ನು ಕೊಡುತ್ತೆ ಜೀವನದ ಬಗ್ಗೆ. ಹಲವಾರು ಹಂತಗಳಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿದ್ದ ಒಂಥರ ಇರ್ತೀವಿ, ಬೆಳೆದಾಗ ಒಂಥರ, ಎಜುಕೇಷನ್ ಆದಮೇಲೆ ಒಂಥರ, ಆಮೇಲೆ ಕೆಲಸಕ್ಕೆ ಹೋದಾಗ ಒಂಥರ. ಸೊ ಇಟ್ಸ್ ನೋ ಅವರ್ ಮೈಂಡ್, ದ ವೇ ವಿ ಥಿಂಕ್, ಮೆಚುರಿಟಿ, ಎವ್ರಿಥಿಂಗ್ ಇಸ್ ಕೀಪ್ ಆನ್ ನೋ ಚೇಂಜಿಂಗ್ ಆ್ಯಸ್ ವಿ ಗ್ರೋ. ಸೊ ಅದ್ರ ಜೊತೆಗೆ ನಮಗೆ ಬರೋ ಕನ್ಫ್ಲಿಕ್ಟ್ಸು, ಡೌಟ್ಸು, ಚಾಲೆಂಜಸ್, ಸೋ ಮೆನಿ ಥಿಂಗ್ಸ್. ಸೊ ಅದನ್ನೆಲ್ಲ ನಾವು ಹೇಗೆ ಫೇಸ್ ಮಾಡಬೇಕು, ಸೊ ಸಮಟೈಮ್ಸ್ ವಿ ನೀಡ್ ಸಮ್ ಒನ್ ಟು ಗೈಡ್ ಅಸ್ ಥ್ರೂ. ಸೊ ದೀಸ್ ಬುಕ್ಸ್ ವಿಲ್ ಹೆಲ್ಪ್ ಯು ಟು ಕಮ್ ಅಕ್ರಾಸ್ ದ ಚಾಲೆಂಜಸ್ ವಾಟ್ ಯು ಫೇಸ್ ಆ್ಯಂಡ್ ಹೌ ಯು ಫೇಸ್ ಇಟ್ ವಿತ್ ಆಲ್ ದ ಕರೇಜ್ ಆ್ಯಂಡ್ ಕಾನ್ಫಿಡೆನ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ದ ಚಾಪ್ಟರ್ಸ್ ಒಂದೊಂದಾಗಿ ನಾವು ಹೇಳ್ಕೊಂಡು ಹೋಗೋದಾದರೆ, ದ ಫಸ್ಟ್ ಚಾಪ್ಟರ್ ಆಸ್ ಐ ಟೋಲ್ಡ್ ಯು ಇಸ್ ಹ್ಯಾಪಿನೆಸ್ ಆ್ಯಂಡ್ ದ ಎಂಜಾಯ್ಮೆಂಟ್ ಆಫ್ ಲಿವಿಂಗ್. ಸೆಕೆಂಡ್ ಒನ್ ಈಸ್ ಫೇತ್ ಆ್ಯಂಡ್ ಇನ್ನರ್ ಕಾಮ್, ಭರವಸೆ ಮತ್ತು ಹೇಗೆ ನಾವು ಶಾಂತಿಯಿಂದ ಇರಬೇಕು. ಆ್ಯಂಡ್ ಕರೇಜ್ ಅಂದ ಕನ್ಕರ್ಸ್ ಫಿಯರ್. ಎಲ್ರಿಗೂ ದೊಡ್ಡ ಪ್ರಾಬ್ಲಮ್ ಏನಂದರೆ ಭಯ. ಸೊ ಆ ಭಯನ ಹೇಗೆ ನಾವು ಓವರ್ಕಮ್, ಧೈರ್ಯನ ಹೇಗೆ ಬೆಳೆಸ್ಕೊಳ್ಳೋದು, ಧೈರ್ಯ ಅಂದರೆ ಏನು, ಅದಕ್ಕೆ ಹಲವಾರು ಎಕ್ಸಾಂಪಲ್ಸು ರಿಯಲ್ ಲೈಫಿಂದ, ಬರಹಗಳಿಂದ, ಭಾಷಣಗಳಿಂದ, ಇನ್ನೆಲ್ಲ ಅವ್ರು ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಚಾಪ್ಟರ್ ಇಸ್ ಕಾನ್ಫಿಡೆನ್ಸ್ ಆ್ಯಂಡ್ ಅಚೀವ್ಮೆಂಟ್, ಭರವಸೆ ಮತ್ತು ಭರವಸೆಯಿಂದ ಹೇಗೆ ನಾವು ಅನ್ಕೊಂಡಿದ್ದ ಸಾಧಿಸೋದು. ಸೆಲ್ಫ್ ಡಿಸಿಪ್ಲಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಕ್ಯಾರೆಕ್ಟರ್. ಜೀವನದಲ್ಲಿ ಏನೇ ಸಾಧಿಸಬೇಕಾದರೂ ಒಂದು ಶ್ರದ್ಧೆ ಇರಬೇಕು. ದ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಮಾತಾಡಿದರೆ, ಡೆವಲಪ್ಮೆಂಟ್ ಆಫ್ ಕ್ಯಾರೆಕ್ಟರ್, ನಮ್ಮ ಗುಣಗಳು, ನಾವು ಏನೇನು ಗುಣಗಳನ್ನ ಬೆಳೆಸ್ಕೊಳ್ತೀವಿ, ನಮ್ಮ ಜೀವನದಲ್ಲಿ ಏನೋ ಅಚೀವ್ ಮಾಡಬೇಕಂದ್ರೆ ನಾವು ಯಾವ ಥರದ ಗುಣಗಳನ್ನ ಬೆಳೆಸ್ಕೊಬೇಕು, ಹೇಗೆ ಶ್ರದ್ಧೆಯಿಂದ ಇರಬೇಕು. ಸೊ ಅದ್ರ ಬಗ್ಗೆ ಒಂದು ಚಾಪ್ಟರ್. ಪರ್ಸ್ನಾಲಿಟಿ ಆ್ಯಂಡ್ ರಿಲೇಷನ್ಶಿಪ್ ಟು ಅದರ್ಸ್. ಮನುಷ್ಯ ಸಂಬಂಧಗಳು ತುಂಬ ಸೂಕ್ಷ್ಮ, ತುಂಬ ಸಂಕೀರ್ಣ. ಸೊ ನಾವು ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂದ್ರೂ ನಮ್ಮ ರಿಲೇಷನ್ಶಿಪ್ಸ್ ವಿತ್ ಅವರ್ ಪೇರೆಂಟ್ಸ್, ಅವರ್ ಫ್ರೆಂಡ್ಸ್, ಅವರ್ ನೇಬರ್ಸ್, ಅವರ್ ದ ಸೊಸೈಟಿ, ಹೌ ವಿ ಡೀಲ್ ವಿತ್ ಪೀಪಲ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಮನುಷ್ಯ ಸಂಬಂಧಗಳ ಬಗ್ಗೆನೂ ಇದರೊಳಗೆ ಒಂದು ಚಾಪ್ಟರ್ ಇಟ್ಟಿದ್ದಾರೆ. ಪೀಸ್ ಆಫ್ ಹಾರ್ಟ್ ಆ್ಯಂಡ್ ಮೈಂಡ್, ನಮ್ಮ ಮನಸ್ಸಿನ ನೆಮ್ಮದಿ ಮತ್ತು ಹೃದಯದ ನೆಮ್ಮದಿ. ಸೊ ಇದ್ರ ಬಗ್ಗೆನೂ ಒಂದು ಚಾಪ್ಟರ್ ಇದೆ, ವೆರಿ ಇಂಪಾರ್ಟೆಂಟ್. ಸೊ ಆಫ್ಟರ್ ಡೂಯಿಂಗ್ ಆಲ್ ದ ಥಿಂಗ್ಸ್ ವಿ ಅಚೀವ್, ವಿ ಅರ್ನ್ ಮನಿ, ವಿ ಡೂ ಸೋ ಮೆನಿ ಥಿಂಗ್ಸ್, ಅಟ್ ದ ಎಂಡ್ ಆಫ್ ದಿ ಡೇ ವಾಟ್ ರಿಯಲಿ ಮ್ಯಾಟರ್ಸ್ ಇಸ್ ಹೌ ಸ್ಯಾಟಿಸ್ಫೈಡ್ ಯು ಆರ್. ಸೊ ಮೈಂಡ್ ಆ್ಯಂಡ್ ಹಾರ್ಟ್, ಅದು ನಿಮಗೆ ಶಾಂತಿಯಿಂದ ಇದೆಯಾ? ಸೊ ದಟ್ಸ್ ವಾಟ್ ರಿಯಲಿ ಮ್ಯಾಟರ್ಸ್. ಸೊ ಅದ್ರ ಬಗ್ಗೆ ಒಂದು ಚಾಪ್ಟರ್. ಆ್ಯಂಡ್ ಲವ್ ಆ್ಯಂಡ್ ಫ್ಯಾಮಿಲಿ ಲೈಫ್, ವೆರಿ ಇಂಪಾರ್ಟೆಂಟ್. ಪ್ರೀತಿ ಅಂದರೆ ಏನು, ಕುಟುಂಬ ಅಂದರೆ ಏನು, ಅದ್ರ ಬಗ್ಗೆ. ಕಂಟೆಂಟ್ಮೆಂಟ್ ಇನ್ ಲೇಟರ್ ಇಟ್ಸ್, ನಾವು ಏನು ಬೇಕೋ ಅದನ್ನೆಲ್ಲ ಅಚೀವ್ ಮಾಡೋದು. ನಾವು ವಿ ಅರ್ನ್ ಮೇಡ್ ಮನಿ, ವಿ ಮ್ಯಾರಿ, ವಿ ಗಾಟ್ ಚಿಲ್ಡ್ರನ್ಸ್, ವಿ ಗೆಟ್ ಓಲ್ಡರ್. ಆ ಹಂತಕ್ಕೆ ಹೋದ್ಮೇಲೆ ವಿ ಲುಕ್ ಬ್ಯಾಕ್, ಯೂಶ್ವಲಿ ಅಗೇನ್ ದ ಕ್ವೆಶನ್ ಕಮ್ಸ್, ನಾವು ಸರಿಯಾಗಿ ಈ ಜೀವನ ಇಲ್ಲಿವರೆಗೂ ನಡೆಸ್ಕೊಂಬಂದಿದ್ದೀವಿ, ನಮಗೆ ನೆಮ್ಮದಿ ಇದೆಯಾ? ಇದೊಂದು ಕ್ವೆಶನ್. ಸೊ ಅದ್ರ ಬಗ್ಗೆ ಒಂದು ಚಾಪ್ಟರ್, ಕಂಟೆಂಟ್ಮೆಂಟ್ ಇನ್ ಲೀಡರ್ಸ್. ನೀವು ತುಂಬ ಜೀವನದ ಕೊನೆಯ ಹಂತಕ್ಕೆ ಹೋದಾಗ ನಿಮಗೆ ಅದರೊಳಗೆ ತೃಪ್ತಿ ಇದೆ? ಸೊ ಅದ್ರ ಬಗ್ಗೆ ಒಂದು ಚಾಪ್ಟರ್. ಹೋಪ್ ಫಾರ್ ದ ಫ್ಯೂಚರ್, ಭವಿಷ್ಯದ ಬಗ್ಗೆ ಭರವಸೆ. ಎವ್ರಿಥಿಂಗ್ ದಿಸ್ ವರ್ಲ್ಡ್, ದ ಎವ್ರಿ ಡೇ ವಿ ವೇಕ್ ಅಪ್, ಇಟ್ಸ್ ಆಲ್ ಅಬೌಟ್ ಕಾನ್ಫಿಡೆನ್ಸ್, ದಟ್ ಹೋಪ್
ಭವಿಷ್ಯ ಚೆನ್ನಾಗಿರುತ್ತೆ. ನಾವು ಎದ್ದೊಳದೆ ಆ ರೀತಿ, ನಾವು ಮಲಗೋದು ಆ ರೀತಿ, ಬೆಳಗ್ಗೆ ಎದ್ದ ಜೀವನ ನಂಬಿಕೆಯಿಂದ ಮಾಡೋದು. ಸೊ ಇದ್ಮೇಲೆ ಏನಾದ್ರು ಮಾಡ್ತೀವೋ ಅನ್ನೋ ನಂಬಿಕೆಯಲ್ಲೇ ಜೀವನ ಕಂಡು. ಸೊ ಹೋಪ್ ಫಾರ್ ದ ಫ್ಯೂಚರ್ ಇಸ್ ಅದ್ರ ಬಗ್ಗೆ ಒಂದು ಚಾಪ್ಟರ್. ಸೊ ಇಷ್ಟೆಲ್ಲ ಚಾಪ್ಟರ್ಸ್ ಇದೆ ಇದರೊಳಗೆ. ಇನ್ನೊಂದ್ಸರಿ ಹೇಳ್ತೀನಿ, ಹ್ಯಾಪಿನೆಸ್ ಅಂಡ್ ದ ಎಂಜಾಯ್ಮೆಂಟ್ ಆಫ್ ಲಿವಿಂಗ್, ಫೈತ್ ಅಂಡ್ ಇನ್ನರ್ ಕಾಮ್, ಕರೇಜ್ ಅಂಡ್ ದ ಕನ್ಕ್ವೆಸ್ಟ್ ಆಫ್ ಫಿಯರ್, ಕಾನ್ಫಿಡೆನ್ಸ್ ಅಂಡ್ ಅಚೀವ್ಮೆಂಟ್, ಸೆಲ್ಫ್ ಡಿಸಿಪ್ಲಿನ್ ಅಂಡ್ ದ ಡೆವಲಪ್ಮೆಂಟ್ ಆಫ್ ಕ್ಯಾರೆಕ್ಟರ್, ಪರ್ಸನಾಲಿಟಿ ಆ್ಯಂಡ್ ರಿಲೇಷನ್ಶಿಪ್ ಟು ಅದರ್ಸ್, ಪೀಸ್ ಆಫ್ ಹಾರ್ಟ್ ಆ್ಯಂಡ್ ಮೈಂಡ್, ಲವ್ ಆ್ಯಂಡ್ ಫ್ಯಾಮಿಲಿ ಲೈಫ್, ಕಂಟೆಂಟ್ಮೆಂಟ್ ಲೇಟರ್ ಇಯರ್ಸ್, ಹೋಪ್ ಫಾರ್ ದ ಫ್ಯೂಚರ್ಸ್. ಸೊ ಇಷ್ಟು ಚಾಪ್ಟರ್ಗಳು ಇದರೊಳಗಿದೆ. ಎಲ್ಲ ಚಾಪ್ಟರಲ್ಲೂ ಅವರು ಹಲವಾರು ವ್ಯಕ್ತಿಗಳು ತಮ್ಮ ಭಾಷಣದ ಮೂಲಕ, ಬರವಣಿಗೆಗಳ ಮೂಲಕ, ತಮ್ಮ ನಿಜ ಜೀವನದಲ್ಲಿ ನಡೆದ ಘಟನೆಗಳ ಮೂಲಕ ಈ ಸಮುದಾಯಕ್ಕೆ, ಈ ಸಮಾಜಕ್ಕೆ, ಈ ಜನಗಳಿಗೆ ನೆರವಾಗುವಂಥ ಹಲವಾರು ವಿಷಯಗಳನ್ನ ಇದರೊಳಗೆ ಇಟ್ಟಿದ್ದಾರೆ, ಬರೆದಿದ್ದಾರೆ. ಸೊ ಎಲ್ಲರೂ ಈ ಪುಸ್ತಕವನ್ನು ಆದರೆ ಪ್ರಯತ್ನಿಸಿ ಓದಬೇಕು. ಒಂದು ಒಳ್ಳೆಯ ಪುಸ್ತಕ, ರೈಸ್ ಫ್ರಮ್ ಮೆನಿ ಲ್ಯಾಂಪ್ಸ್, ಲಿಲಿಯನ್ ವ್ಯಾಟ್ಸನ್. ಥ್ಯಾಂಕ್ ಯು.